ಜನ್ಮನೀಡಿದ ತಂದೆ ತಾಯಿಯರನ್ನೇ ಬೀದಿಗೆ ತಳ್ಳುವ ಈ ಸಂದರ್ಭದಲ್ಲಿ ಮೃತಪಟ್ಟ ಗುಬ್ಬಚ್ಚಿಯೊಂದಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಸಮಾಧಿ ನಿರ್ಮಿಸಿ ತಿಥಿ ಮಾಡಿ ಬಾಡೂಟ ಹಾಕಿಸಿರುವ ಅಪರೂಪದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬಸವಪಟ್ಟಣದಲ್ಲಿ ನಡೆದಿದೆ. ಮತ್ತೆ ಹುಟ್ಟಿಬ ಗುಬ್ಬಚ್ಚಿ ಎಂಬ ಬ್ಯಾನರ್ ಕಟ್ಟಿ ಪೂಜೆ ಪುನಸ್ಕಾರ ಮಾಡಿ ಹೂವಿನ ಹಾರ ಹಾಕಿ ಸಂಪ್ರದಾಯಬದ್ಧವಾಗಿ ವಿಧಿವಿಧಾನ ಮಾಡಿದ್ದಾರೆ. ಜನವರಿ 26ರಂದು ಬಸವ ಪಟ್ಟಣದಲ್ಲಿ ಗುಬ್ಬಚ್ಚಿಯೊಂದು ಮೃತಪಟ್ಟಿತ್ತು. ಈ ಗುಬ್ಬಚ್ಚಿ ಗ್ರಾಮದ ಎಲ್ಲರಿಗೂ ಹತ್ತಿರವಾಗಿತ್ತು. ಗುಬ್ಬಚ್ಚಿ ಎಲ್ಲರ ಮನೆಗೆ ಹೋಗುತ್ತಿತ್ತು. ಗ್ರಾಮದಲ್ಲಿಯೇ ಇದ್ದುದರಿಂದ ಜನರ ಸಂಪರ್ಕದಲ್ಲಿಯೇ ಗುಬ್ಬಚ್ಚಿ ಇರುತ್ತಿತ್ತು. ಹಾಗಾಗಿ ಗುಬ್ಬಚ್ಚಿಯನ್ನು ಗ್ರಾಮಸ್ಥರು ಇಷ್ಟಪಡುತ್ತಿದ್ದರು. ಗುಬ್ಬಚ್ಚಿ ಸಾವಿನ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಸಣ್ಣದಾಗಿ ಸಮಾಧಿ ಮಾಡಿದ್ದರು. ಇದೀಗ 11ನೇ ದಿನ ಕಾರ್ಯ ಸಹ ಮಾಡಿದ್ದಾರೆ. ಕೋತಿ ನಾಯಿ ಸತ್ತ ಸಂದರ್ಭದಲ್ಲಿ ಸಮಾಧಿ ನಿರ್ಮಿಸಿ ಜನ ಮಾನವೀಯತೆ ಮೆರೆಯುತ್ತಿದ್ದರು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗುಬ್ಬಚ್ಚಿಗೂ ಸಮಾಧಿ ನಿರ್ಮಿಸಿ ಮಾನವೀಯತೆ ಮೆರೆದಿದ್ದಾರೆ. ನಾವು ಬಸವಪಟ್ಟಣದ ಗ್ರಾಮಸ್ಥರು ಆ ಒಂದು ಗುಬ್ಬಚ್ಚಿಯ ಒಂದು ಶ್ರದ್ಧಾಂಜಲಿ ಒಂದು ನೆನಪಿಗಾಗಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡೋಣ. ದಿನನಿತ್ಯ ಬೆಳಗ್ಗೆ ಒಂದು 5 ಗಂಟೆ 6 ಗಂಟೆ ಸಂಜೆ ಒಂದು 6 ಗಂಟೆ 7 ಗಂಟೆ ಆ ಟೈಮಲ್ಲಿ ಪಕ್ಷಿ ಯಾವಾಗಲೂ ಬಂದು ಅಲ್ಲಿ ಕುತ್ಕೊಳ್ಳೋದು. ಅದೇ ಗುಬ್ಬಚ್ಚಿ ಏನೇ ಅಲ್ಲಿ ಬಂದು ಕುತ್ಕೊಳ್ಳೋದು. ಇದಕ್ಕಿದ್ದಂಗೆ ಆಕಸ್ಮಿಕವಾಗಿ ಅದು ಇದು ಏನೋ ಅವತ್ತು ಕಾಣಿಸಿಲ್ಲ, ಏನೋ ಅವತ್ತು ತೀರೋಗ್ಬಿಟ್ಟಿದೆ. ಆವಾಗ ಏನಿದೆ ಮನಸ್ಸು ಎಲ್ರಿಗೂ ಬೇಜಾರು ಮಾಡಿಕೊಂಡು ಇವತ್ತೆಲ್ಲ ಏನಪ್ಪ ಇಷ್ಟು ಇಲ್ಲಿ ಬಂದು ಕುತ್ಕೊಂತ ಇತ್ತಲ್ಲ, ಯಾರೇ ಬಂದರೂ ಅಲ್ಲೇ ಇರೋರು. ಅದಕ್ಕೋಸ್ಕರ ಹಾಗೆ ಅದನ್ನೊಂದು ಒಂದು ಪಕ್ಷಿಯ ಪ್ರೀತಿ ನಾವು ಅದನ್ನು ಗಳಿಸಿ ಇವತ್ತು ಅದನ್ನು ಈ ಕಾರ್ಯಕ್ರಮ